ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಋತ್ವಿ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಶ್ವಿನಿ. ಇವತ್ತು ಇನ್ಸ್ಟಂಟಾಗಿ ಮತ್ತು ರುಚಿಕರವಾಗಿರುವಂಥ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ನಾವು ರಾಗಿ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಸ್ಕಿಪ್ ಮಾಡಿದ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ರೀತಿ ನೀವು ರಾಗಿ ರೊಟ್ಟಿ ಮಾಡಿದರೆ ಒಂದು ಸ್ವಲ್ಪವೂ ಕೂಡ ಅರಿಯೋದಿಲ್ಲ, ತುಂಬ ಪರ್ಫೆಕ್ಟಾಗಿ ನೀವು ರಾಗಿ ರೊಟ್ಟಿನ ಮಾಡ್ಕೊಳ್ಬೋದು. ನಾನಿಲ್ಲಿ ಗ್ಯಾಸ್ ಆನ್ ಮಾಡಿಬಿಟ್ಟು 1.5 ಲೋಟ ಆಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ರೊಟ್ಟಿ ರುಚಿ ಬರಲಿ ಅಂತ ಸ್ವಲ್ಪನೇ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ನೀರು ಚೆನ್ನಾಗಿ ಕುದಿಬೇಕು. ನೀರು ಚೆನ್ನಾಗಿ ಕುದಿತಿರುವಾಗ ನಾವು 1.5 ಲೋಟಕ್ಕೆ ನಾನು 1 ಲೋಟ ಆಗುವಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಕುದಿದಿರುವಂತಹ ನೀರಿಗೆ ನಾವು ನಡುವೆ ಈ ರಾಗಿ ಹಿಟ್ಟನ್ನು ಹಾಕಿ ಈ ರೀತಿಯಾಗಿ ಚೆನ್ನಾಗಿ ಸೌಟಿಂದ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಊರಿನ ಕಡಿಮೆ ಪ್ರಮಾಣದಲ್ಲಿ ಇಟ್ಕೊಂಡು ಅದಕ್ಕೆ ಇನ್ನೂ ಸ್ವಲ್ಪ ಹಿಟ್ಟು ಬೇಕು ಅಂತ ಅನಿಸಿದರೆ ನೀವು ಇನ್ನೂ ಸ್ವಲ್ಪ ಹಿಟ್ಟನ್ನು ಹಾಕಿ ಈ ರೀತಿಯಾಗಿ ಚೆನ್ನಾಗಿ ತಿರುವಿ ಇಟ್ಕೊಳ್ಬೇಕಾಗುತ್ತೆ. ಇವಾಗ ಇದು ಜಿಗುಟು ರೆಡಿಯಾಗಿದೆ. ರಾಗಿ ಸರಿ ಅಥವಾ ರಾಗಿ ಜಿಗುಟು ಅಂತ ಹೇಳ್ಬೋದು. ಈ ರೀತಿಯಾಗಿ ಹಿಟ್ಟನ್ನು ಮಾಡಿಟ್ಟು ನಂತರ ನನ್ನಲ್ಲಿ ಗ್ಯಾಸನ್ನು ಆಫ್ ಮಾಡಿಕೊಂಡು ಇವಾಗ ನಾನು ಕಲ್ಲ ಮೇಲೆ ನಾದ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಕೊಣಮಿಗೆ ಇದ್ದರೆ ಕೊಣಮಿಗೆಲು ಕೂಡ ನಾದ್ಕೊಳ್ಬೋದು. ಇದು ಸ್ವಲ್ಪ ಬಿಸಿ ಬಿಸಿಯಾಗೇ ಇದೆ. ನಾನಿವಾಗ ಗ್ಯಾಸ್ ಕಟ್ಟೆ ಮೇಲೇ ನಾದ್ತಾ ಇರೋದ್ರಿಂದ ಇದರ ಮೇಲೆ ಸ್ವಲ್ಪ ಒಣಹಿಟ್ಟನ್ನು ಹಾಕಿ ಈ ಜಿಗುಟನ್ನು ಹಾಕಿ ಚೆನ್ನಾಗಿ ನಾದ್ಕೊಳ್ತೀನಿ. ನಾನಿವಾಗ ಕೈ ಎದ್ಕೊಳ್ಳಿಕ್ಕೆ ಸ್ವಲ್ಪ ಒಂದು ಬೌಲಲ್ಲಿ ತಣ್ಣೀರನ್ನು ತಗೊಂಡಿದ್ದೀನಿ. ಈ ರೀತಿಯಾಗಿ ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ. ಇದು ಎಷ್ಟು ಒಣ ಗಟ್ಟಿ ಆಗೋವರೆಗೂ ನಾವು ಚೆನ್ನಾಗಿ ನಾದ್ಕೊಳ್ಬೇಕು. ಅಲ್ಲಿವರೆಗೂ ನಾವು ಒಣಹಿಟ್ಟನ್ನು ಸೇರಿಸ್ಕೊಳ್ತಾ ಇರಬೇಕು. ನೀವು ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಬಿಸಿ ಅಂತ ಅನಿಸಿದರೆ ಸ್ವಲ್ಪ ಕೈಗೆ ನೀವು ನೀರನ್ನು ಹಚ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ನಾದಿಟ್ಕೊಳ್ಬೇಕು. ತುಂಬ ಅಳುಕಾಗೂ ಇರಬಾರ್ದು, ತುಂಬ ಗಟ್ಟಿ ಇರಬಾರ್ದು. ನಾವು ಜೋಳದ ರೊಟ್ಟಿಗೆಲ್ಲ ಯಾವ ರೀತಿ ನಾದಿಟ್ಕೊಂಡಿರ್ತೇವೋ ಅದೇ ರೀತಿಯಾಗಿ ನಾವು ರಾಗಿ ರೊಟ್ಟಿಗೂ ಕೂಡ ಅದೇ ಹದವಾಗಿ ನಾದ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನಾನು ಸಣ್ಣ ಸಣ್ಣದಾಗಿ ಉಳ್ಳೆ ಮಾಡಿಕೊಂಡು ನಾನಿವಾಗ ಜೋಳದ ರೊಟ್ಟಿ ಯಾವ ರೀತಿ ತಟ್ಕೊಂಡಿರ್ತೇವೋ ಅಥವಾ ಉದ್ದೋರಾದರೆ ಉದ್ದಬಹುದು. ಸ್ವಲ್ಪ ದಪ್ಪನ ನಾವು ರೊಟ್ಟಿನ ಮಾಡ್ಕೊಳ್ಬೇಕಾಗುತ್ತೆ, ಆಗ ಚೆನ್ನಾಗಿ ಉಬ್ಬಿ ಬರುತ್ತೆ. ಇವಾಗ ನಾನು ಸ್ವಲ್ಪ ಹಿಟ್ಟೆ ತಗೊಂಡು ಇದನ್ನು ನಾನಿವಾಗ ರಾಗಿ ರೊಟ್ಟಿನ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಉದ್ದೋರಾದರೆ ನೀವು ಈಸಿಯಾಗಿ ಉದ್ಕೊಳ್ಬೋದು. ನಾನಿಲ್ಲಿ ರೊಟ್ಟಿನ ಉದ್ದಿ ಇಟ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ರೊಟ್ಟಿ ಬೇಯಿಸ್ಲಿಕ್ಕೆ ಹಂಚಿಟ್ಟಿದ್ದೀನಿ, ರೊಟ್ಟಿ ಹಂಚು. ಇದು ಚೆನ್ನಾಗಿ ಕಾದ ನಂತರ ನಾನಿಲ್ಲಿ ಒಂದು ಬೌಲ್ಗೆ ನೀರು ಹಾಕ್ಕೊಂಡು ಅದಕ್ಕೆ ಒಂದು ಬಟ್ಟೆ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಕಾಟನ್ ಬಟ್ಟೆ ಆಯಿತು, ಪಾಲಿಸ್ಟರ್ ಬಟ್ಟೆ ಆಯಿತು, ನೀವು ಬಳಸ್ಬೋದು. ನಾವು ರೊಟ್ಟಿ ಮಾಡಿರುವಂತಹ ಮೇಲ್ಭಾಗವನ್ನು ಕೆಳಮುಖ ಮಾಡಿ ಈ ರೀತಿಯಾಗಿ ಹಾಕಿಬಿಟ್ಟು ಇದರ ಹಿಂದಿನ ಭಾಗಕ್ಕೆ ನಾವು ನೀರನ್ನು ಹಚ್ಚಬೇಕಾಗುತ್ತೆ. ಇವಾಗ ಇದು ಸ್ವಲ್ಪ ನೀರು ಹಿಂಗಿದ ನಂತರ ನಾವು ರೊಟ್ಟಿನ ಈ ರೀತಿಯಾಗಿ ತಿರುವಾಗ್ತಾ ನಾವು ಬೇಯಿಸ್ಕೊಳ್ಬೇಕು. ಈ ರೀತಿಯಾಗಿ ಚೆನ್ನಾಗಿ ಬೇಯಿಸ್ಕೊಂಡ ನಂತರ ನನ್ನ ಮತ್ತೊಂದು ರೊಟ್ಟಿನ ಅದೇ ರೀತಿಯಾಗಿ ಬೇಯಿಸಿ ತೋರಿಸ್ತಾ ಇದ್ದೀನಿ. ಇದು ಒಂದು ಸ್ವಲ್ಪನೂ ಕೂಡ ಅರಿಯೋದಿಲ್ಲ, ತುಂಬಾ ರುಚಿಯಾಗೂ ಇರುತ್ತೆ. ನೀವು 2 ದಿನ ಅಥವಾ ಖಡಕ್ ರೊಟ್ಟಿ ಕೂಡ ಮಾಡಿಕೊಂಡು ಈ ರೀತಿಯಾಗಿ ಈ ರೊಟ್ಟಿನ ತಿನ್ಬೋದು. ರೊಟ್ಟಿ ಮಾಡಿಟ್ರೆ ಕೆಡೋದಿಲ್ಲ, ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ರಾಗಿ ರೊಟ್ಟಿ, ತುಂಬಾ ಚೆನ್ನಾಗಿದೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಮತ್ತು ಸುಲಭವಾಗಿ ನೀವು ಕೂಡ ಮನೇಲಿ ಮಾಡ್ಕೊಳ್ಬೋದು. ಇವಾಗ ರಾಗಿ ರೊಟ್ಟಿ ಕೂಡ ರೆಡಿಯಾಗಿದೆ. ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಕೆಂಪು ಖಾರದ ಜೊತೆ ರಾಗಿ ರೊಟ್ಟಿನ ಸರ್ವ್ ಮಾಡ್ಕೊಂಡಿದ್ದೀನಿ. ತುಂಬಾ ಟೇಸ್ಟ್ ಅನಿಸುತ್ತೆ ಮತ್ತು ಸ್ಪೈಸಿಯಾಗೂ ಇದೆ. ಪರಮಾತ್ಮ ಹೇಗಿದ್ದಾನೆ ಎಲ್ಲಿದ್ದಾನೆ ಎಂದು ಹೇಳಲಾಗುವುದಿಲ್ಲ. ಕಲ್ಲಿನಲ್ಲಿರುವ ಬೆಳಕಿನ ಹಾಗೆ, ಎಳ್ಳಿನಲ್ಲಿರುವ ಎಣ್ಣೆಯ ಹಾಗೆ, ಹಾಲಿನಲ್ಲಿರುವ ತುಪ್ಪದ ಹಾಗೆ ಅವನು ನನ್ನಲ್ಲಿಯೇ ಸೇರಿಕೊಂಡಿದ್ದಾನೆ. ಗುರುತಿಸುವ ತಾಳ್ಮೆ ಶಕ್ತಿ ನಮ್ಮಲ್ಲಿರಬೇಕು ಅಂತ ಹೇಳ್ತಾ, ಇನ್ನೂ ಯಾರು ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ಗೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಈ ಥರ ಬಿಸಿ ಬಿಸಿಯಾದಂತಹ ರಾಗಿ ರೊಟ್ಟಿಯನ್ನು ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ, ನೀವು ಮನೆಯಲ್ಲಿ ಕೂಡ ಊಟ ಮಾಡಲಿಕ್ಕೆ ರಾತ್ರಿ ಊಟ ಅಥವಾ ಬೆಳಗ್ಗೆ ತಿಂಡಿಗಾದರೂ ನೀವು ಈ ರೀತಿಯಾಗಿ ರಾಗಿ ರೊಟ್ಟಿನ ಮಾಡ್ಕೊಳ್ಬೋದು. ತುಂಬಾ ಒಳ್ಳೆಯದು, ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಮತ್ತು ಶುಗರ್ ಪೇಷಂಟ್ಗೂ ಕೂಡ ಈ ರೀತಿಯಾಗಿ ರಾಗಿನ ಬಳಸೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಮಕ್ಕಳು ಈ ರೀತಿಯಾಗಿ ರಾಗಿ ರೊಟ್ಟಿ ಮಾಡಿ ಅವರಿಗೂ ಕೂಡ ಲಂಚ್ ಬಾಕ್ಸ್ಗೂ ನೀವು ಪ್ರಿಪೇರ್ ಮಾಡಿಕೊಡ್ಬೋದು. ಯಾವುದೇ ಥರದ ಪಲ್ಯದ ಜೊತೆಗೂ ತುಂಬಾ ರುಚಿಯಾಗಿರುತ್ತೆ. ರಾಗಿ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಬೆನಿಫಿಟ್ಸ್ ಇದೆ. ಆರೋಗ್ಯದ ದೃಷ್ಟಿಯಿಂದ ನಾವು ರಾಗಿಯನ್ನು ಸೇವನೆ ಮಾಡಲೇಬೇಕು. ಆದ್ದರಿಂದ ನಾವು ಈ ರೀತಿಯಾಗಿ ಬೇರೆ ಬೇರೆ ಅಡುಗೆಗಳ ರೂಪದಲ್ಲಿ ನಾವು ರಾಗಿಯನ್ನು ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ರಾಗಿ ತಿನ್ನೋದ್ರಿಂದ ಯಾವುದೇ ರೋಗ ಬರಲ್ಲ ಅಂತಲೇ ಹೇಳ್ತಾರೆ. ಆದ್ದರಿಂದ ನಾವು ರಾಗಿ ಸೇವನೆ ತುಂಬಾ ಒಳ್ಳೆಯದು. ಮಕ್ಕಳಿಗೂ ಕೂಡ ಅದೇ ಅಭ್ಯಾಸ ಮಾಡ್ತೀರಾ ಅಂತ ತಿಳ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತಷ್ಟು ಹೊಸ ರೆಸಿಪಿ ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.